दक्षिण भारत की पावन भूमि कर्नाटका, जहां स्थित श्रवण बेलगोला में विराजमान है भगवान बाहुबली। यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान है मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारजन जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारजन जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तिन होलसेल्स साड़ीज एंड क्लोथ मर्चेंट्स चदचन डिस्ट्रिक्ट विजयपुर एवं समस्त बाहुबली एंड मुत्तिन परिवार। षोडश कारण भावने गळल्लि आत्मन मेले ತೀರ್ಥಂಕರ ಪ್ರಕೃತಿಯ ಬಂದ ಆಗಕ್ಕೆ ಕೆಲವು ಸಂಸ್ಕಾರಗಳ ತನ್ನದೇ ಆದಂಥವಿರ್ತಾವ. ಏನಿರ್ತಾವ? ಪ್ರತಿಯೊಂದು ಕಾರ್ಯಕ್ಕೆ ತನ್ನದೇ ಆದ ಒಂದು ಸಂಸ್ಕಾರಗಳಿರ್ತದ. ಅದು ಒಳ್ಳೆಯದಾಗ್ಬೋದು, ಕೆಟ್ಟದ್ದಾಗ್ಬೋದು. ಯಾವುದೇ ಕಾರ್ಯವನ್ನು ಮಾಡಬೇಕಿದ್ರೆ ಅದಕ್ಕೊಂದು ಕೆಟ್ಟ ಸಂಸ್ಕಾರನೂ, ಕೆಟ್ಟ ಕಾರ್ಯಕ್ಕೆ ಅದಕ್ಕೂ ಒಂದು ಸಂಸ್ಕಾರ ಬೀಳ್ತದೆ, ಕೆಟ್ಟ ಸಂಸ್ಕಾರ ಬೀಳ್ತದೆ. ಅದೇ ಪ್ರಕಾರ ಒಳ್ಳೆಯದು ಮಾಡಬೇಕು, ಆತ್ಮ ಕಲ್ಯಾಣ ಮಾಡಿಕೊಳ್ಬೇಕು ಅಂದರೆ ತೀರ್ಥಂಕರ ಪ್ರಕೃತಿ ಬಂದಾಗಕ್ಕೆ ತನ್ನದೇ ಆದ ಒಂದು ಸಂಸ್ಕಾರಗಳಿರ್ತಾವೆ. ಏನಿರ್ತಾವೆ? ಅದೇನು ಇವತ್ತು ನಾವು ಬೆಳಗ್ಗಾವಂದ್ರೆ ಈಗ ಆಗಿ ಹೋದ ತೀರ್ಥಂಕರ ಪ್ರಕೃತಿ ಅದು ಅಷ್ಟು ಸುಲಭ ಹಿಂಗೆಲ್ಲ ಆಗಿದ್ರೆ ಭಾಳ ಆಗಿ ಹೋಗ್ತಿದ್ರು ಎಲ್ಲ. ಹಾಂ, ಅಷ್ಟು ಸುಲಭ ಇಲ್ಲ. ಆದರೆ ಸಂಸ್ಕಾರಗಳು ಇಂದಿಂದ ಎಂದೋ ಎಂದೋ ಒಂದು ದಿನ ಯಾರಿಗೂ ಫಲವತ್ತಾಗ್ತದೆ. ಇಲ್ಲ ಹೋಗಲಿ ತೀರ್ಥಂಕರ ಆಗಲ್ಲ ಅಂದರೆ ಮೋಕ್ಷನಾದರೂ ಪ್ರಾಪ್ತಿ ಮಾಡ್ಕೊತಾರೆ. ಏನು ಮಾಡ್ತಾರೆ? ಅದಾದರೂ ಸಾಕು, ಅಷ್ಟಾದ್ರೂ ಸಾಕು. ಏನು ಸಾಕು ನೋಡ್ರಿ, ತೀರ್ಥಂಕರು ಮೋಕ್ಷಕ್ಕೆ ಹೋದ್ಮೇಲೆ, ಸಾಮಾನ್ಯ ಕೇವಲಿಗಳು ಮೋಕ್ಷಕ್ಕೆ ಹೋದ್ಮೇಲೆ, ತೀರ್ಥಂಕರಾಗಿ ಕೇವಲಿಯಾಗಿ ಮೋಕ್ಷಕ್ಕೆ ಹೋದ್ಮೇಲೆ ಆ ಸಿದ್ಧಾವಸ್ಥೆಯಲ್ಲಿ ಏನೂ ಅಂತರಿಲ್ಲ. ಇಲ್ಲಿ ಬಾಹ್ಯ ಒಂದು ಅವ್ರಿಗೆ ಪಂಚಕಲ್ಯಾಣಗಳಾಗ್ತವ, ಕೇವಲ ಜ್ಞಾನ ಆದಮೇಲೆ ಸಮೋಚರಣ ರಚನೆ ಆಗ್ತದ, ಇವೆಲ್ಲ ಬಾಹ್ಯ ಸಂಸ್ಕಾರಗಳು ಅವರಿಗೆ ದೊರೀತಾವ. ಅಂದರೆ ಅವರಿಗೆ ವಿಶೇಷ ವಿಭೂತಿಗಳು ಪ್ರಾಪ್ತ ಆಗ್ತವ ಇದಕ್ಕೆ. ಆದರೆ ಅವರಿಂದ ಎಷ್ಟೋ ಜನ ಅಸಂಖ್ಯಾತ್ಯು ಮೋಕ್ಷ ಕಡೆ ಸಾಗ್ತಾರೆ. ಅದಕ್ಕಾಗಿ ತೀರ್ಥಂಕರ ಪ್ರಕೃತಿಯ ಬಂಧದಲ್ಲಿ ಇವತ್ತು ಶಕ್ತಿಗನುಸಾರವಾಗಿ ತಪವನ್ನು ಮಾಡಕ್ಕೆಳಾರೆ. ಏನು ಹೇಳಾರ? ತಪ. ಆ ತಪದಿಂದ ಏನಾಗ್ತದೆ ಅಂತಂದರೆ, ಈಗ ನಾವು ಸಂಯಮ ನಿನ್ನೆ ತಗೊಂಡ್ರಿ, ನಾವು ಏನು ತಗೊಂಡ್ರಿ ಅಲ್ಲಿನೂ ಇದೇ ಐತಿ. ಇವತ್ತು ಏನೈತೆ? ಇದ್ರಾಗೂ ತಪ ಐತೆ, ದಶಲಕ್ಷಣದಲ್ಲೂ ತಪನೇ ಐತಿ, ಎರಡೂ ತಪಗಳೇ ಇದಾವೆ. ತಪ ಅಂತ ಅಂದರೆ ನಾವು ಸಂಯಮ ತಗೊಂಡಾಗ ಎಲ್ಲ ಪಾಪಗಳನ್ನು, ಐದು ಪಾಪಗಳನ್ನು ತ್ಯಾಗ ಮಾಡಿದಾಗ ಆ ಮತ್ತೆ ಕರ್ಮಗಳ ಬರೋಂಥ ಕರ್ಮ ನಿಂತು ಕೆಲವೊಂದು ಪುಣ್ಯ ಪ್ರಕೃತಿಗಳು ಬರ್ತಾ ಇರ್ತಾವೆ. ಏನಾಗ್ತಾ ಇರ್ತಾವೆ? ಅದು ನಮಗೆ ಸಾಧಕನೇ ಹೊರತು ಬಾಧಕಲ್ಲ. ಪುಣ್ಯ ಫಲ ಅರ್ಹಂತ ಅಂತ ಹೇಳಾರೆ. ಏನು ಹೇಳಾರ? ಪುಣ್ಯದ ಫಲದಿಂದಲೇ ಅರ್ಹಂತರಾಗ್ತಾರಂತ. ಅರ್ಹಂತರಾಗಬೇಕು ಅಂದ್ರೆ ಪುಣ್ಯದ ಫಲ ಬೇಕು. ಏನು ಬೇಕಾ? ಹಾಂ, ಆವಾಗ ಪುಣ್ಯದ
ಬಂದಾಗ್ತದೆ. ಬಾಕಿ ಜೋ ಮೊದಲೇ ಪಾಪ ಕರ್ಮಗಳೆಲ್ಲ ಬಂದಾಗಿದ್ದಲ್ಲ ಅದನ್ನು ಹೊರ ತೆಗಿಬೇಕಂತಂದರೆ ಸಂಯಮ ತಗೊಂಡ ತಕ್ಷಣ ಪಾಪಗಳ ಆಶ್ರವ ನಿಂತು ಹಿಂದೆ ಬಂದಾಗಿದ್ದಂಥ ಕರ್ಮವನ್ನು ಆಚೆಗೆ ತೆಗಿಬೇಕು ಅಂತಂದರೆ ಏನು ಮಾಡಬೇಕು? ತಪ ಮಾಡಬೇಕಾಗ್ತದೆ. ಏನು ಮಾಡ್ಬೇಕು? ತಪಸ್ಸಿನ ಮುಖಾಂತರ ಆ ಕರ್ಮಗಳನ್ನು ನಾವು ಆಚೆಗೆ ಹಾಕಬಹುದು. ಏನು ಮಾಡ್ಬೋದು? ಹಾಂ ನೋಡ್ರಿ, ಯಾವುದೇ ಒಂದು ವಸ್ತುವನ್ನು ಶುದ್ಧ ಮಾಡಬೇಕು ಅಂತಂದ್ರೆ ಎರಡು ವಿಧಾನವನ್ನು ಇವತ್ತಿನ ವಿಜ್ಞಾನನೂ ಒಪ್ತದಂತ. ಅಂದರೆ ಲೌಕಿಕ ಜೀವನದಲ್ಲೂ ಹೇಳ್ತಾರೆ ವಸ್ತು ಶುದ್ಧ ಮಾಡೋಕ್ಕೆ ಎರಡು ಸಾಧನಗಳಿದಾವಂತ, ದ್ರವ್ಯಗಳನ್ನು ಶುದ್ಧ ಮಾಡೋಕ್ಕೆ. ಒಂದು ತೊಳಿಬೇಕು, ಇನ್ನೊಂದು ಕಾಯಿಸಬೇಕು. ಏನು ಮಾಡ್ಬೇಕ? ಇವೇ ಎರಡು ಸಾಧನಂತೆ. ಇದನ್ನು ಬಿಟ್ಟರೆ ಬೇರೆ ಸಾಧನಗಳು ಏನಿಲ್ಲ. ಅದನ್ನು ಈಗ ಚಿನ್ನ ಮಾಡಬೇಕು, ಕೋಲಾರದಲ್ಲೋಗಿ ಅಥವಾ ಈಗ ಇಲ್ಲಿನೂ ಐತೆ, ಇಡೀ ಭಾರತದಲ್ಲಿ ಚಿನ್ನದ ಗಣಿ ಇರೋದು ಇಲ್ಲೇ ಎರಡು ಕಡೆ ಈಗ ಆಗಿತ್ತೆ. ಹಟ್ಟಿ ಚಿನ್ನದ ಗಣಿ ಅಂತೇಳಿ ರಾಯಚೂರು ಹತ್ರ. ಇವೆರಡು ಚಿನ್ನದ ಗಣಿಯಿಂದ ಆ ಕಲ್ಲನ್ನು ತಂದು 16 ಸರಿ ಬಟ್ಟೆಯಲ್ಲಿ ಹಾಕಿ ಸುಟ್ಟಾಗ ಅದು ಏನಾಗ್ತದಂತ ಗೊತ್ತಾ? ಅದು ಚಿನ್ನ ಆಗಬೇಕು ಅಂತಂದರೆ 16 ಸರಿ ಬಟ್ಟೆಯಲ್ಲಿ ಹಾಕಿ ಸುಟ್ಟಾಗ ಅದರ ಕಲ್ಲುಮಶಗಳೆಲ್ಲ ಹೊರಗೋಗ್ತದೆ. ಏನಾಗ್ತದೆ? ಅದು 16 ಆಣೆ ಚಿನ್ನ ಆಗ್ತದೆ. ಎಷ್ಟು ಆಣೆ? 16 ಆಣೆ ಅಂದರೆ ಎಷ್ಟಾಯ್ತು? 100 ಆಯ್ತು. 16 ಅಂದರೆ ಒಂದು ಆಣೆ ಅಂದರೆ 25 ಆಗ್ತದೆ. 2 ಆಣೆ ಅಂದರೆ 50, 3 ಆಣೆ ಅಂದರೆ 75 ಆಯ್ತು. ಮತ್ತು ಹಂಗಾಗ್ತದನ ನೀವು ಹ್ಞೂ ಅನ್ನಕತ್ತೀರಿ, ಹಂಗಾಗಲ್ಲ. ಹಾಂ 4 ಆಣೆ ಅಂದರೆ 25. ಏನು 4 ಆಣೆ? ಏನು 4 ಆಣೆ ಆದರೆ ಏನಾಗ್ತದೆ? ನೀವು ಅಣ್ಣ ಎಲ್ಲದು ಹೂವನ್ನು ನೋಡ್ರಿ, ಹೆಂಗೆ ಹೇಳಿದ್ರು ಹೂವನ್ನು ಬಿಡೋದ. ಅದಕ್ಕೆ 4 ಆಣೆ ಅಂದರೆ 25 ಆಗ್ತದೆ. ಮತ್ತು 4 ಆಣೆ ಅಂದರೆ 50, 4 ಆಣೆ ಅಂದರೆ ಮತ್ತು 3 4 ಆಣೆ ಅಂದರೆ 75, ಮತ್ತು 4 4 ಆಣೆ ಆಯ್ತು ಅಂತಂದರೆ 100 ಆಗ್ತದೆ. ಅಂದರೆ ಅಲ್ಲಿ 16 ಆಣೆ ಆಯ್ತು. ಎಷ್ಟು ಆಣೆ ಆಯ್ತು? 16 ಆಣೆ ಆದಾಗ ಆ ಶುದ್ಧವಾದ ಚಿನ್ನ ಆಗ್ತದೆ. ಅದಕ್ಕೆ ತಪಸ್ಯ ಮಾಡಲೇಬೇಕು. ಆ ತಪಗಳು ಅಂತರಂಗ ಬಾಯ ಅಂತಕ್ಕಂಥವು 12 ಪ್ರಕಾರಗಳದವೆ. ಇದರದು ಮೊದಲೂ ತಮಗೆ ಹೇಳಿದ್ದವು ಅನಸನ ಔಮೋದರಿ ವೃತ್ತಿ ಪರಿಸಂಖ್ಯಾನ ರಸ ಪರಿತ್ಯಾಗ ಯುಕ್ತಾಸನ ಕಾಯಕ್ಲೇಶಗಳಂತಕ್ಕಂಥ ಇವು ಬಾಯ ತಪ ಆರಿದವು. ಅನಸನ ಅಂದರೆ ಉಪವಾಸ ಮಾಡೋದು. ಏನು ಮಾಡೋದು? ಉನೋದರ ಅಂದರೆ ಉನ್ ಅಂತಂದರೆ ಕಮ್ಮಿ, ಉದರ ಅಂತಂದರೆ ಹೊಟ್ಟೆ. ಹಸುವಿನಕ್ಕಿಂತ ಕಮ್ಮಿ, ಹಸುವಿನಕ್ಕಿಂತ ಕಮ್ಮಿ ಊಟ ಮಾಡೋದು. ಎಷ್ಟು ಹಸುವಾಗಿದೆಯಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ. ಒಂದು ತುತ್ತು ಒಂದು ಅಗಲು ತೊಳ್ಬೋದು, ಉಪವಾಸ ಮಾಡ್ಬೋದು. ಮಹಾರಾಜರೇ ಇದು ಕಠಿಣ, ಯಾವುದು ಕಠಿಣ ಐತೆ ಅದನ್ನೇ ಮಾಡಬೇಕು. ಮತ್ತು ಮೋಕ್ಷ ಪಡ್ಕೊಳ್ಳೋದಂದ್ರೆ ನೀವೇನು ಹಂಗೇನೆ ಮೋಕ್ಷಕ್ಕೆ ಹೋಗ್ಬಿಡ್ತೀವಿ ಅಂತ ಮಾಡ್ರನ್ನ ಹೆಂಗೆ ನೀವು ತೀರ್ಥಂಕರ ಪ್ರಕೃತಿದ ಸೋಡಸ್ ಕಾರಣ ಭಾವನೆ ಮಾಡ್ಕೊಂಡು ಮಿಥ್ಯಾತ್ವ ಬಿಟ್ಟೇ ಎಲ್ಲ ನಮಗೆ ತೀರ್ಥಂಕರ ಪ್ರಕೃತಿ ಬಂದ ಅಂತಂದ್ರೆ ಎಲ್ಲಿಂದ ಆಗ್ಬೇಕು? ಅದು ಆಗಬೇಕಂದ್ರೆ ಅದನ್ನು ಬಿಡಬೇಕು. ಅದು ಕಠಿಣ ಐತೆ ಮಹಾರಾಜರೇ, ಮತ್ತು ಇದು ಆಗಲ್ಲ ನಿಶ್ಚಿತ ತಿಳ್ಕೊಳ್ರಿ. ಹಾಗೆ ಅನುಸನ ಹೌಮೋದರಿ ವೃತ್ತಿ ಪರಿಸಂಖ್ಯಾನ ಅಂದರೆ 6ಕ್ಕೆ ಹೋಗಾಗ ಮುನಿಗಳು ನಿಯಮ ತಗೊಳ್ತಾರಂತ. ಏನು ಮನೆ ಗಲ್ಲಿ
ಏನಂತ ನೀವು ಕುರ್ತು ಕೆಲವರು ಕುರ್ತ್ಕೊಂಡು ಹೋಗ್ಯಾರ ಅಂತಾರೆ, ಕೆಲವರು ಕುರು ಹಿಡ್ದಾರ ಅಂತಾರೆ, ಕೆಲವರು ಇನ್ನೊಂದು ಒಂದೊಂದು ಬೇರೆ ಬೇರೆ ಅಂತಾರೆ. ಅಂದರೆ ಈ ಬಸ್ತಿಯಿಂದ ಹೊರಗೆ ಬಂದಾಗ ಮೊದಲನೇ ಮನೆಯಲ್ಲಿ ಆಹಾರ ಆದರೆ ಪಡಗಾನ ಮಾಡ್ರೆ ಅಷ್ಟೇ ನಾ ಆಹಾರ ತೊಗೊಳೋವ. ಅಲ್ಲಿ ಮನೆ ಇಲ್ಲ ಮಹಾರಾಜರು, ಯಾರು ನಮಗೆ ಇರಬೇಕು ಅನ್ನೋದು ಏನು ನಿಯಮಿಲ್ಲ. ಇಲ್ಲ ಅಂದರೆ ಇವತ್ತು ಹೊಳೆ ಅಚ್ಚಿಗೆ ಆಹಾರ ಮಾಡೋದು, ಹೆಚ್ಚಿಗೆ ನದಿ ಅಚ್ಚಿಗೆ, ಇಲ್ಲ ಆದರೆ ಈ ಕಡೆಗೆ ಹೋಗೋದು. ನೀವು ಈ ಕಡೆ ಅಂದರೆ ನಾವು ಈ ಕಡೆ ಹೋಗೋದು, ಅಲ್ಲಿ ಯಾರು ಪಡಗಾನ ಮಾಡ್ರಿ ಬಿಡಲಿ ಅದ್ರ ಪ್ರಶ್ನೆ ಇಲ್ಲ. ನಮ್ಮ ಪುಣ್ಯದ ಪರೀಕ್ಷೆ ನಮಗೆ ಆಹಾರದ ಕಡೆ ಎಷ್ಟು ಇದಿದೆ ಅನ್ನೋದನ್ನು ಪರೀಕ್ಷೆ ಮಾಡೋಕ್ಕಾಗಿ ತಗೊಳ್ಳೋದು ಅಂತ. ಸಿಕ್ಕರೆ ಮಾಡೋದು, ಇಲ್ಲದೇ ಇದ್ರಲ್ಲ ಮಾಡಲೇಬೇಕಂತ ಏನು ನೇಮಿಲ್ಲ. ಆದರೆ ವಿಧಿ ತಗೊಂಡು ಹೋಗೋದು. ಇದಕ್ಕೆ ವೃತ್ತಿ ಪರೀಕ್ಷಾ ಗಲಿ ದಾಂಪತ್ಯಗಳೇ ನಿಂತ್ಕೊಂಡ್ರೆ ಈಚೆಗೆ ಮಾತ್ರ ಅಷ್ಟೇ ಅಲ್ಲಂತೆ, ಮನೆ ಒಳಗೆ ಹೋದ್ಮೇಲೂ ವಿಧಿ ಐತಂತ. ಇವತ್ತು ಮಣ್ಣಿನ ಪಾತ್ರೆಯಲ್ಲಿ ಕೊಟ್ಟರೆ ನಾ ಆಹಾರ ತಗೊಳೋ ಹೇಳೋದಿಲ್ಲ. ಮೊದಲೇ ಏನು ಹೇಳೋದಿಲ್ಲ, ನಾವು ಏನು ಮಾಡಿಲ್ಲ ಮರ ಮಾಡಿದ್ರೆ ಇರಲಿ ಬಂದ್ಬಿಡೋದು ಎದ್ದು. ಏನು ಮಾಡೋದು, ಮೂಕ್ ಮಾಟಿಲ್ಲ ಅದೇ ಹೇಳಿದ್ದಾರೆ ಮುನಿಗಳು. ನೇಮ ತಗೊಂಡಿದ್ರಂತ ಅವತ್ತು ಮಣ್ಣಿನ ಪಾತ್ರೆಯಿಂದ ಕುಂಭಾದಿಯಿಂದ ಆಹಾರ ಕೊಟ್ಟರೆ ತಗೊಳ್ಳೋದು ಅಂತ. ಸೌಕಾರರು ಬಂಗಾರದ ತೊಗೊಂಡು ಬಂದರು, ಬೆಳ್ಳಿ ತಂದರು, ಸ್ಫಟಿಕದ ಪಾತ್ರೆ ತಂದರು, ಯಾವುದು ತಂದ್ರೂ ಅವರು ಭಕ್ಷ್ಯ ಎದ್ದು ನಿಂತಿದ್ದಾರೆ, ಭಕ್ಷ್ಯನ್ನು ಇದು ಮಾಡ್ತಾ ಇಲ್ಲ. ಆಮೇಲೆ ಅವರಿಗೆ ಅವ್ರ ಸೌಕಾರರು ಇನ್ನೇನು ಮಾಡ್ತಾರೆ, ಇನ್ನೇನು ಆಗ್ತದೆ ಯಾರಿಗೆ ಗೊತ್ತು, ಮಹಾರಾಜರು ಭಾಳ ಹೊತ್ತಾದರೆ ಹಿಂಗೆ ಮತ್ತೆ ಬೇಕು ಅಂತ ಬಿಟ್ಟಾರ ಅಂಥೇಳಿ ಕೈ ನಡುಕ್ತಾ ನಡುಕ್ತಾ ಇನ್ನೂ ಭಾಳ ಇದಾತ ಅಂಥೇಳಿ ಮಣ್ಣಿನ ಕುಂಬ ಅವ್ರಿಗೆ ಕನಸು ಬಿದ್ದಿತ್ತು ರಾತ್ರಿ. ನಮಗೇನು ಕನಸು ಬೆಳ್ಳ ನೋಡ್ರಿ, ಹಾಂ ಈಗ ಆವಾಗ ಅವ್ರಿಗೆ ಕನಸು ಬಿದ್ದಿತ್ತಂತ ಕನಸನ್ನು ತಮ್ಮನೆ ಅಂಗಳದಲ್ಲೇ ಅತಿಥಿಗಳನ್ನು ಪಡಗಾನ ಮಾಡಿಕೊಂಡಿದ್ರಂತೆ. ಮಣ್ಣಿನ ಕುಂಭವನ್ನು ಹಿಡ್ಕೊಂಡು ಅದನ್ನು ಅವರಿಗೆ ಬೆಳಗ್ಗೆ ಬಂತು ತರಿಸ್ಕೊಂಡ್ರು. ಅದು ಸರಿ, ನಮಗೂ ಹಂಗೇನಾದ್ರು ಒಂದು ಸಪನ ಬಂದ್ರೆ ನಾವು ಮಾಡ್ತೀವಿ, ಇಲ್ದಿರ ನಾವೆಲ್ಲಿ ಮಾಡಬೇಕು ಅಂದ್ರೆ ನೇಮ ತೊಗೊಂಡಿದ್ರು. ಆವಾಗ ಅದನ್ನು ಯಾವಾಗ ತೊಗೊಂಡು ಬಂದ್ರೆ ಭಕ್ಷ್ಯನ್ನು ಮಾಡಿದರು. ಅದೇ ಇದು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಸಾಧನೆಯನ್ನು ಮಾಡೋದ ಇದು. ಮತ್ತು ಇವತ್ತು ಬಂಗಾರದ ತಟ್ಟೆಯಲ್ಲೇ ಕೊಟ್ಟರು ತೊಗೊತೀವಿ, ಕೊಟ್ಟರೆ ಬಂಗಾರದ ತಟ್ಟೆಯಲ್ಲಿ ಉಣ್ಣಲ್ಲ ನೀವು, ಅದರಲ್ಲಿ ಇಟ್ಕೊಂಡು ಬಂಗಾರ ತಂಬಿಲ್ಲ ನಮ್ಮದು ಇಲ್ಲ. ನಾವೇನು ನಿಮ್ಗೆ ಐತೋ ಇಲ್ಲ ನಮಗೆ ಸಂಬಂಧ ಇಲ್ಲ, ಇದು ತಪ ಐತೆ. ಏನಿದೆ ತಪಗಳನ್ನು ಮಾಡಬೇಕು ಅಂತ ಅಂದಮೇಲೆ ಈ ಸಾಧನೆಗೆ ಬೇಕಾದ ಸಾಮಗ್ರಿ ಏನು ಬೇಕಾದ್ರೂ ನೇಮ ತೊಗೊಳ್ಬೋದಂತ. ಇವತ್ತು ಕುಮಾರಿನೇ ಕೊಟ್ಟರು ತಗೊತೀನಿ, ಕುಮಾರರೇ ಕೊಟ್ಟರು ತಗೊಳ್ತೀವಿ, ಏನಾದರೂ ನಿಯಮ ತಗೊಳ್ಳೋದು. ಅದಕ್ಕೇನು ಇದೇ ತೊಗೊಳ್ಬೇಕು ಅದೇ ತೊಗೊಳ್ಬೇಕು, ಮತ್ತು ಭಾರತ ದೇಶದಲ್ಲೇ ಸಿಗಬಾರ್ದಂತೆ ಅಂಥ ವಸ್ತು ಕೊಟ್ಟರು ತೊಗೊತೀನಿ ನಾನು. ಎಲ್ಲಿ ಸಿಗಬಾರ್ದು, ಎಲ್ಲಿಂದ ತರ್ಬೇಕು ಮಹಾರಾಜರು, ನೀವು ತರ್ತೀರೋ ಬಿಡ್ತೀರೋ ನಮಗೆ ಗೊತ್ತಿಲ್ಲ. ಹಾಂ ಗೊತ್ತೈತೆ ಗೊತ್ತೈತಿ. ಅದಕ್ಕೆ ಇವು ಯಾವಾದರೂ ನಿಯಮ ತಗೊಳ್ಬೋದು, ನಿಯಮ ತಗೊಳಕ್ಕೆ ಏನೂ ಒಂದು ಇದಿಲ್ಲ ಇದನ್ನು. ಆದರೆ ಹೇಳಿ ತೊಗೊಳೋದಲ್ಲ, ಏನು ತೊಗೊಳೋದಲ್ಲ, ಆದಮೇಲೂ ಹೇಳೋದಿಲ್ಲ. ಇದಕ್ಕೆ ವೃತ್ತಿ ಪರಿಸಂಖ್ಯಾನ. ರಸ ಪರಿತ್ಯಾಗ ಅಂದರೆ ಆರು ಪ್ರಕಾರ ರಸಗಳಿದಾವ. ಯಾವು? ಹಾಲು, ಮೊಸರು, ತುಪ್ಪ, ಎಣ್ಣೆ, ಉಪ್ಪು, ಸಕ್ಕರೆ, ಲವಣ. ಇದರಾಗ ಒಂದು ತ್ಯಾಗ ಮಾಡ್ಬೋದು, ಎರಡು ಮಾಡ್ಬೋದು, ಮೂರು ಮಾಡ್ಬೋದು, ನಾಲ್ಕು ಮಾಡ್ಬೋದು, ಐದು ಮಾಡ್ಬೋದು, ಆರನ್ನು ತ್ಯಾಗ ಮಾಡ್ಬೋದು. ಅವರವರ ಶಕ್ತಿ ಅನುಸಾರ ತ್ಯಾಗ ಮಾಡ್ಬೋದು. ಏನು ಮಾಡ್ಬೋದ, ತ್ಯಾಗ ಮಾಡ್ಬೋದು. ಆದರೆ ಇವು ಆರು ರಸ. ಮತ್ತು ಕಾಯಕ್ಲೇಶ, ಸೂರ್ಯನ ಮುಂದೆ ಮುಖ ಮಾಡಿಕೊಂಡು ಪರ್ವತದ ಮೇಲೆ ನಿಲ್ಲೋದು, ಚಳಿಗಾಲದಲ್ಲಿ ಸರೋವರ ನದಿ ದಂಡೆಯಲ್ಲಿ ನಿಲ್ಲೋದು, ಬೇಸಿಗೆಯಲ್ಲಿ ಹೀಗೆ, ಮತ್ತು ಮಳೆಗಾಲದ ವೃಕ್ಷದ ಕೆಳಗೆ
ಇವಿಕ್ತ ಸಂಯಾಸನ ಕಾಯಕ್ಲೇಶಕ್ಕಂತ ಅಂದರೆ ಏಕಾಂತದಲ್ಲಿ ಧ್ಯಾನ ಅಧ್ಯಯನ ಮಲಗೋದು ಕೂತ್ಕೊಳ್ಳೋದು ಇದಕ್ಕೆಲ್ಲ ಈ ರೀತಿ ಇವು ಬಾಹ್ಯ ತಪಗಳಾದವು ಅಂದರೆ ಎಲ್ಲರಿಗೂ ಕಂಡು ಬರ್ತವ. ಏನು ಕಂಡು ಬರ್ತವ? ಸಾಮಾನ್ಯ ಆಗಿ ಕಂಡು ಬರ್ತವೆ. ಅಥವಾ ಬೇರೆ ಧರ್ಮದಲ್ಲೂ ಇಂಥ ಕೆಲವೊಂದು ತಪಗಳನ್ನು ಮಾಡೋದನ್ನು ನಾವು ನೋಡಬಹುದು. ಆದರೆ ಇಲ್ಲಿ ಬೇರೆ ಎಲ್ಲರಿಗೂ ಜೈನರಿಗೂ ಗೊತ್ತಾಗ್ತದೆ, ಜೈನಿತರಿಗೂ ಗೊತ್ತಾಗ್ತದೆ. ಮೊದಲೇ ಹೇಳಿದ್ದೆ ನಾನು, ಬೇರೆಯವರು ಆಹಾರ ಕೊಡಬಾರ್ದು, ಜೈನರೇ ಕೊಡಬೇಕು ಅಂತ ಯಾವ ಶಾಸ್ತ್ರದಾಗ ಏನೂ ಹೇಳಿಲ್ಲ. ಆಹಾರ ಕೊಡೋಕ್ಕೇನು ಹೇಳಿದಾರಂತಂದ್ರೆ ಅದರ ವಿಧಿ ವಿಧಾನಗಳೆಲ್ಲ ಕಲ್ತ್ಕೊಳ್ಬೇಕಲ್ಲ. ಅವರು ಸುಮ್ಮನೆ ಆಹಾರ ಕೊಟ್ಟೆವಂದ್ರೆ ಆರಾತನ ಮತ್ತು ನಿಮಗೆ ಶ್ರದ್ಧಾ ಬೇಕು, ಭಕ್ತಿ ಬೇಕು, ಏನಾದರೂ ಆಗದೇ ಇದ್ದದ್ದು ಆತು ನಿಮ್ಮ ಆಹಾರ ಕೊಟ್ಟಾಗ ಇದರಿಂದನೇ ಆತನ ಅಂಥೇಳಿ ನೀವು ಮತ್ತೆ ಬೇರೆ ಒಂದು ಏನೋ ತಿಳ್ಕೊಂಡ್ರ. ಅದಕ್ಕಾಗಿ ಅದರದ್ದು ವಿಧಿ ವಿಧಾನಗಳೆಲ್ಲ ಕಲ್ತ್ಕೊಳ್ಳೋಕ್ಕೆ ಸಮಯ ಆಗ್ತದ. ಈಗ ನಿಮಗನೇ ಗೊತ್ತಿಲ್ಲ, ಈಗೊಂದು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿವ್ ರೀ ಮಹಾರಾಜ. ಈಗೇನು ಅಷ್ಟೇ ಇನ್ನೊಬ್ಬರು ಹೆಗಲ ಮೇಲೆ ಬಂದು ಕಿಟ್ಟು ದೇಶದ ರಕ್ಷಣೆ ಉಂಡೋದು ಸ್ವಲ್ಪ ಕಮ್ಮಿ ಆಗೈತೆ. ಈಗ ನಮ್ಮದು ನಾವೇ ಏನು ಮಾಡ್ಕೊತೀವೋ, ನಮ್ಗೆ ಯಾರಿಗೂ ಭರವಸೆ ಏನು ಇಲ್ಲ. ಇನ್ನೊಬ್ಬರ ಮೇಲೆ ನಾವು ಹೆಗಲ ಮೇಲೆ ಬಂದು ಕಿಟ್ಕೊಂಡು ಹೊಂಟಿಲ್ಲ ನಮ್ಮ ಹೆಗಲ ಮೇಲೆ. ಅದೇ ಥರ ಅದಕ್ಕೆ ಕಲಿಯೋಕ್ಕೆ ಸ್ವಲ್ಪ ಸಮಯ ಆಗ್ತದೆ. ಶ್ರದ್ಧಾ ಗುಣನೂ ಬೇಕಲ್ಲ. ಶ್ರದ್ಧೆ ಇಲ್ಲದೆ ಕೊಟ್ಟು ಏನು ಪ್ರಯೋಜನ? ಕೊಟ್ಟಿದ ತಕ್ಷಣ ಏನು ಕಲ್ಯಾಣ ಆಗಲ್ಲ. ಅದು ಶ್ರದ್ಧಾನೂ ಬೇಕಲ್ಲ ನಮಗೆ. ಹಾಗೆ ಇವ ಅದು ಮತ್ತು ಅಂತರಂಗ ತಪದಲ್ಲಿ ಆರು ವಿಧದವು: ಸ್ವಾಧ್ಯಾಯ, ಪ್ರತಿಕ್ರಮಣ, ಪ್ರಾಯಶ್ಚಿತ, ವಿನಯ, ವೈಯಾರುತಿ. ಇವೆಲ್ಲ ಅಂತರಂಗ ತಪಗಳದವು. ಇದರಿಂದ ಸೀದಾ ಬೇರೆಯವ್ರ ಮೇಲೆ ಅಷ್ಟು ಇದು ಬೆಳೆದೆ ನಮ್ಮ ಆತ್ಮನ ಮೇಲೇ. ಎಲ್ಲ ತಪನೂ ಬಾಹ್ಯ ತಪ, ಆತ್ಮ ಬಾಹ್ಯ ತಪ, ಅಂತರಂಗ ತಪ ಎಲ್ಲ ಕರ್ಮ ನಿರ್ಜರೆಗೇನೆ. ಯಾತಕ್ಕಾಗಿ? ಕರ್ಮದ ನಿರ್ಜರೆಗಾಗಿ. ಆದರೆ ಸೀದಾ ಆತ್ಮನ ಮೇಲೆ ಇನ್ನೂ ಬೇರೆಯವರಿಗೆ ಗೊತ್ತು ಆಗಬಹುದು, ಗೊತ್ತಾಗದೇ ಇರ್ಬೋದು. ಯಾಕೆಂದರೆ ನಾವು ಪ್ರಾಯಶ್ಚಿತ ತೊಗೊಂಡದ್ದು ಗುರುಗಳ ಹತ್ರ ತೊಗೊತೀವಿ, ನಿಮ್ಮ ಹತ್ರ ತೊಗೊಳ್ಳಲ್ಲ. ಯಾರ ಹತ್ರ ತೊಗೊಳ್ಳಲ್ಲ? ನಿಮ್ಮ ಹತ್ರ ಯಾರ ಕಡೆ ತೊಗೊಳ್ಳಲ್ಲ. ಗುರುಗಳ ಹತ್ರಕ್ಕೂ ಪ್ರಾಯಶ್ಚಿತ ತೊಗೊಂಡಾಗ ಆಚಾರ್ಯ ಭಗವಂತರಿರ್ತಾರ, ನಾವು ಇರ್ತೀವಿ. ಯಾರಿರ್ತಾರ? ಪ್ರಾಯಶ್ಚಿತ ಕೊಡೋಂಥವರು ಆಚಾರ್ಯ ಭಗವಂತರು, ನಾವು ತಗೊಳ್ಳೋರು ಶಿಷ್ಯರ. ಮತ್ತು ಇನ್ನು ಉಳಿದವರಿಗೆ ಯಾರಿಗೂ ಗೊತ್ತಾಗಂಗಿಲ್ಲ ನಾವೇನು ದೋಷ ಮಾಡೀವಿ ಅನ್ನೋದನ್ನು ಅದನ್ನು ಹೇಳ್ತೀವಿ. इस कार्यक्रम के पुण्यार्चक थे बाहुबली एंड मुत्तीन होलसेल्स सारीज एंड क्लोथ मर्चेंट्स चदचन डिस्ट्रिक्ट विजयपुर एवं समस्त बाहुबली एंड मुत्तीन परिवार. दक्षिण भारत की पावन भूमि कर्नाटका, जहां स्थित श्रवण बेलगोला में विराजमान हैं भगवान बाहुबली. यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्या सागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी. आप भी रसपान कीजिए समृद्ध वाणी का प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर. इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारजन जिला विजयपुर. कॉन्टैक्ट 9448194473. मुनि श्री पाय सागर जी महाराज की मंगलवाणी को संपूर्ण चारजन जिला विजयपुर कर्नाटका में जन जन तक पहुँचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना. रमोकार मंत्र एक ऐसा महामंत्र